ಸ್ಟೂಡೆಂಟ್ಸ್ ಇದೇ ಕಾಂಟ್ರಾಕ್ಟ್ ಅಕೌಂಟ್ ಅಲ್ಲಿ ಕಾಸ್ಟಿಂಗ್ ಮೆಥಡ್ಸ್ ಫಿಫ್ತ್ ಸೆಮಿಸ್ಟರ್ ಬಿಕಾಮ್ ಗೆ 2018 ಕ್ವಶನ್ ಪೇಪರ್ ಅಲ್ಲಿ ಸೆಕ್ಷನ್ ಸಿ ನಲ್ಲಿ 7B ಅಂತ ಒಂದು ಕ್ವಶನ್ ಇದೆ. 7A ಗೆ 14 ಮಾರ್ಕ್ಸ್, ಆಕ್ಚುಲಿ 7th ಕ್ವಶನ್ 14 ಮಾರ್ಕ್ಸ್ ಗೆ. ಅದರಲ್ಲಿ ಎ ಬಿ ಅಂತ ಸಬ್ ಕ್ವಶನ್ಸ್ ಎರಡಿದೆ, ಒಂದೊಂದಕ್ಕೆ 7-7 ಮಾರ್ಕ್ ಅಂತ ಹೇಳಿ ಡಿವೈಡ್ ಮಾಡಿದ್ದಾರೆ. ಕ್ವಶನ್ ಓದ್ತೀನಿ ನೋಡ್ಕೊಳ್ಳಿ. How much of profit, if any, would you allow to be transferred to profit and loss account in the following case? The headline. Contract value is 10 lakhs. Contract value is nothing but contract price is 10 lakhs. Contract cost of contract till date. Cost of contract is 4,50,000 rupees. This cost is complete. ಕ್ಯಾಶ್ ರಿಸೀವ್ಡ್ ಈಸ್ 4,50,000 ರುಪೀಸ್, 90% ಇನ್ ವರ್ಕ್ ಸರ್ಟಿಫೈಡ್ ಅಂತ ಹೇಳಿದ್ದಾರೆ. ವರ್ಕ್ ಅನ್ಸರ್ಟಿಫೈಡ್ 50,000, ರಿಟೆನ್ಷನ್ ಮನಿ ಈಸ್ 10%. ಅದು ಗೊತ್ತು, ಯಾಕೆಂದ್ರೆ 90% ಕ್ಯಾಶ್ ರಿಸೀವ್ ಆಗಿದೆ ಅಂದ್ರೆ 100% ಅಲ್ಲಿ 90% ಏನಾಗಿದೆ, ಕ್ಯಾಶ್ ರಿಸೀವ್ ಆಗಿದ್ರೆ ಇನ್ನ 10% ಏನಾಗಿರುತ್ತೆ, ರಿಟೆನ್ಷನ್ ಆಗಿರುತ್ತೆ. ಕರೆಕ್ಟಾ? ಈಗ ಈ ಕ್ವಶನ್ ಸ್ವಲ್ಪ ಇಂಟೆಲಿಜೆಂಟ್ ಆಗಿ ಕೇಳಿದ್ದಾರೆ, ನಮ್ಮ ಹುಡುಗರಿಗೆ ಏನ್ ಮಾಡಬೇಕು ಏನಿಲ್ಲ ಅಂತಾನೆ ಅರ್ಥ ಆಗಲ್ಲ. ಕರೆಕ್ಟಾ? ಈಗ ಇದಕ್ಕೆ ನಾನೇನ್ ಮಾಡ್ತೀನಿ, 2018 7B ಕ್ವಶನ್, ಇದು ಎಷ್ಟು ಮಾರ್ಕ್ಸ್ ಗಪ್ಪ, 7 ಮಾರ್ಕ್ಸ್ ಗೆ ಒಂದು ಕಾಂಟ್ರಾಕ್ಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಬಿಡೋಣ. ಮಾಡ ಸರಿ. ಹಾಗಾದ್ರೆ ಫಸ್ಟ್ ಅವನೇ ಹೇಳಿದಾನೆ ಏನಂತ, ಟು ಕಾಸ್ಟ್ ಆಫ್ ಕಾಂಟ್ರಾಕ್ಟ್. ಕರೆಕ್ಟಾ? ಎಷ್ಟಿದೆಯಂತಪ್ಪ ಕಾಸ್ಟ್ ಆಫ್ ಕಾಂಟ್ರಾಕ್ಟ್, 4,50,000 ರುಪೀಸ್ ಇದೆ ಅಂತ ಹೇಳ್ತಾರೆ, ಆಗಿದೆ ಅಂತ ಹೇಳ್ತಾರೆ. ಕರೆಕ್ಟಾ? ಹಾಗೆ ವರ್ಕ್ ಸರ್ಟಿಫೈಡ್, ವರ್ಕ್ ಇನ್ ಪ್ರೋಗ್ರೆಸ್, ವರ್ಕ್ ಸರ್ಟಿಫೈಡ್ ಕೊಟ್ಟಿದಾನ? ಕೊಟ್ಟಿಲ್ಲ. ಅವನೇನ್ ಹೇಳ್ತಾ ಇದ್ದಾನೆ, ಕ್ಯಾಶ್ ರಿಸೀವ್ ಬಂದು 4,50,000 ರುಪೀಸ್ ಅಂತೆ. ಕರೆಕ್ಟಾ? ಇದು ನೋಡಿ ಒಂದ್ ನಿಮಿಷ, ಕ್ಯಾಶ್ ರಿಸೀವ್ಡ್ 90 ರೂಪಾಯಿ ಅಂತೆ. ಯಾವ್ದ್ರ ಮೇಲೆ? ವರ್ಕ್ ಸರ್ಟಿಫೈಡ್ ಮೇಲೆ. ಅಂದ್ರೆ 100 ರೂಪಾಯಿ ವರ್ಕ್ ಸರ್ಟಿಫೈಡ್ ಆಗಿದ್ರೆ ಹೌದಾ, 90 ರೂಪಾಯಿ ಕ್ಯಾಶ್ ರಿಸೀವ್ ಮಾಡಿದ್ದಾನೆ ಹೌದಾ. ಹಾಗಾದ್ರೆ ಕ್ಯಾಶ್ ರಿಸೀವ್ಡ್ ಅಮೌಂಟ್ ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ, 90% ಈಕ್ವಲ್ ಆಗಿರುತ್ತೆ. ಕರೆಕ್ಟಾ? ಹಾಗಾದ್ರೆ 100% ಕ್ಯಾಶ್ ವರ್ಕ್ ಸರ್ಟಿಫೈಡ್ ಎಷ್ಟ್ ಆಗುತ್ತೆ, 5,00,000 ಆಗುತ್ತೆ. ಕರೆಕ್ಟ್ ಏನ್ರಿ? 5,00,000 ಆಗುತ್ತೆ. ಹಾಗೆ ವರ್ಕ್ ಅನ್ಸರ್ಟಿಫೈಡ್ ಕೊಟ್ಟಿದ್ದಾನೆ 50,000 ರುಪೀಸ್ ಅಂತ ಹೇಳಿದ್ದಾನೆ ಹೌದಾ. ನೋಡಿ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಮ್ಗೆ ವರ್ಕ್ ಸರ್ಟಿಫೈಡ್ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಇನ್ನೇನು ಮಿಕ್ಕಿದೇನು ಬರೋದೇ ಇಲ್ಲ. ಅರ್ಥ ಆಗ್ತಿದ್ಯಾ ಕ್ವಶನ್ ನೋಡಿ, ಕ್ಯಾಶ್ ರಿಸೀವ್ 4,50,000, 90% ಇನ್ ವರ್ಕ್ ಸರ್ಟಿಫೈಡ್. ಅಂದ್ರೆ ವರ್ಕ್ ಸರ್ಟಿಫೈಡ್ 100 ರೂಪಾಯಿ ಇದ್ದಾಗ ಕ್ಯಾಶ್ ರಿಸೀವ್ ಬಂದು 90 ರುಪೀಸ್ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಕ್ಯಾಶ್ ರಿಸೀವ್ಡ್ ಅಮೌಂಟ್ ಗೊತ್ತು ತಾನೆ ನಮ್ಗೆ, ಎಷ್ಟು, 4,50,000. ಅದು 90% ಗಾದ್ರೆ ಅಥವಾ 90 ರುಪೀಸ್ ಗಾದ್ರೆ 100 ರುಪೀಸ್ ವರ್ಕ್ ಸರ್ಟಿಫೈಡ್ ಎಷ್ಟು, 5,00,000 ಆಯ್ತು ಹೌದಾ. ಹಾಗಾದ್ರೆ ಟೋಟಲ್ ಈಗ ನಮ್ಗೆ ವರ್ಕ್ ಕಂಪ್ಲೀಟ್ ಆಗಿ ವರ್ಕ್ ಇನ್ ಪ್ರೋಗ್ರೆಸ್ ಇರೋದು 5,50,000 ರುಪೀಸ್. ಕರೆಕ್ಟಾ? 5,50,000 ರುಪೀಸ್. ಹಾಗಾದ್ರೆ ಇದ ಪ್ರಾಫಿಟ್ ಎಷ್ಟ್ ಬರುತ್ತೆ, 1,00,000 ರುಪೀಸ್ ಬರುತ್ತೆ. ಇದನ್ನ ನೆಟ್ ಪ್ರಾಫಿಟ್ ಅಂತ ಕರೆಯೋಣ, ನೋಷನಲ್ ಪ್ರಾಫಿಟ್ ಅಂತ ಕರೆಯೋಣ. ಏನಂತ ಕರೆಯೋಣ, ಯಾಕೆ ಯಾಕೆ ಅಂದ್ರೆ ಕಾಂಟ್ರಾಕ್ಟ್ ಪ್ರೈಸ್ ಇರೋದು 10,00,000 ರುಪೀಸ್, ವರ್ಕ್ ಸರ್ಟಿಫೈಡ್ ಆಗಿರೋದು ಎಷ್ಟು, ಇದು ಕಾಂಟ್ರಾಕ್ಟ್ ಪ್ರೈಸ್, ವರ್ಕ್ ಸರ್ಟಿಫೈಡ್ ಎಷ್ಟು, 5,00,000. ಎಕ್ಸಾಕ್ಟ್ 50% ಅಲ್ವಾ, 10,00,000 ರೂಪಾಯಿ ಕಾಂಟ್ರಾಕ್ಟ್ ಪ್ರೈಸ್ ಗೆ, 5,00,000 ರೂಪಾಯಿ ಕೆಲಸ ಕಂಪ್ಲೀಟ್ ಮಾಡಿದೀವಿ ಹೌದಾ. ಎರಡನೇ ರೂಲ್ಸ್ ಮೂರನೇ ರೂಲ್ಸ್ ಬರುತ್ತಾ, ಇಲ್ಲ ಮೂರನೇ ರೂಲ್ಸ್ ಬರುತ್ತೆ ಹೌದಾ. ಮೊದಲನೇ ರೂಲ್ಸ್ ಏನ್ ಹೇಳುತ್ತೆ, ಲೆಸ್ ದನ್ 25% ಆಗಿದ್ದಾಗ ಹೌದಾ ವರ್ಕ್ ಸರ್ಟಿಫೈಡ್
25% ಕಡಿಮೆ ಆಗಿದ್ರೆ ಕಾಂಟ್ರಾಕ್ಟ್ ಪ್ರೈಸ್ ಅಲ್ಲಿ ಆಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ 1 ರೂಪಾಯಿ ಹಾಕೋದಿಲ್ಲ ಕರೆಕ್ಟಾ ಎರಡನೇ ರೂಲ್ಸ್ ಏನು ಹೇಳುತ್ತೆ ಮೋರ್ ದನ್ 25% ಆಗಿದ್ದು ಲೆಸ್ ದನ್ 50% ಆಗಿದ್ರೆ ಹೌದಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಎಷ್ಟು ಹಾಕ್ತೀವಿ 1/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಕರೆಕ್ಟ್ ಏನ್ರಿ ಕರೆಕ್ಟಾ ಮೂರನೇ ರೂಲ್ಸ್ ಏನು ಹೇಳುತ್ತೆ ಮೋರ್ ದನ್ ಆರ್ ಈಕ್ವಲ್ಸ್ ಟು 50% ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೋರ್ ದನ್ ಆರ್ ಈಕ್ವಲ್ಸ್ ಟು 50% ನೋಡಿ ಈಗ ಕಾಂಟ್ರಾಕ್ಟ್ ಪ್ರೈಸ್ ಇರೋದು 10 ಲಕ್ಷ ವರ್ಕ್ ಸರ್ಟಿಫೈ ಆಗಿರೋದು 5 ಲಕ್ಷ ಎಕ್ಸಾಕ್ಟ್ 50% ಈಕ್ವಲ್ 50% ಆಗಿರೋದ್ರಿಂದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಹಾಕ್ತೀವಿ ನೋಷನಲ್ ಪ್ರಾಫಿಟ್ ಎಷ್ಟು ಬಂದಿದೆ ಅದು ಇಂಟು 2/3 into cash received divided by what? Work certified. Correct and re? Correct. Isto atta madkondre nimgu namgu ellarigu olledu. Okay na? Illa andre tumba kashta agutte helta idini kelu. Iga yen madabodu? Notional profit carried down by notional profit. Brought down, correct? 1 lakh. Iga, e 1 lakh alli profit and loss account ke avda notional profit into 2/3 into cash received divided by work certified. E formula, correct? Hagaadre 1 lakh into 2/3 into 4 lakh 50 ಅಲ್ವಾ ಕ್ಯಾಶ್ ರಿಸೀವ್ಡ್ ವರ್ಕ್ ಸರ್ಟಿಫೈಡ್ ಇಸಿದೆ 5 lakhs ಎಷ್ಟು ಬರುತ್ತೆ ಹೇಳಿ 60,000 ರುಪೀಸ್ ಇನ್ನು ಉಳಿದಿದ್ದನ್ನ ಎಲ್ಲಿಗೆ ಹಾಕ್ತೀವಿ ರಿಸರ್ವ್ ಗೆ ಹಾಕ್ತೀವಿ ಇದು ಬ್ಯಾಲೆನ್ಸಿಂಗ್ ಫಿಗರ್ 40,000 ಅರ್ಥ ಆಯ್ತಾ ಎಲ್ಲರಿಗೂ ನೋಡಿ ಇದು ಮಾಡಿದ್ರೆ 7 marks ಬರುತ್ತೆ ನೋಡ್ರಪ್ಪ 7 marks ಇದಕ್ಕೆ ಯಾರು ಈ ತರ ಗೆಸ್ ಮಾಡಿರೋದಿಲ್ಲ ಅಲ್ವಾ ಈ ಕ್ವಶನ್ ಓದಿದ್ರೆ ನಿಮ್ಗೆ ಏನಾದ್ರೂ ಅರ್ಥ ಆಗಿತ್ತಾ ಆಗಿತ್ತೇನಮ್ಮ ನೋಡಿ ಈ ತರದ ಕ್ವಶನ್ ಕೇಳೋದು ನಿಮ್ಗೆ ಸಿಂಪಲ್ ಆಗಿದೆ ಏನೇನೋ ಇದೆ ಬಟ್ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಇದಕ್ಕೆ 7 marks ಇದೆ ಕ್ಲೀನ್ ಆಗಿ ಕಲ್ತ್ಕೊಳ್ಳಿ